ಬೇಸಿಗೆಯ ಝಳ ಕಂಡು ಕೇಳರಿಯದ ರೀತಿ ಏರುತ್ತಿದೆ ದೇಶದಲ್ಲಿ ಹಾಗೂ ಪ್ರಪಂಚದಲ್ಲಿ ಯಾವ ಪರಿಪ್ರಮಾಣದಲ್ಲಿ ಏರುತ್ತಿದೆ ಅಂದ್ರೆ ಕೆಲವೊಮ್ಮೆ ಸಹಿಸಿಕೊಳ್ಳಕ್ಕೆ ಆಗ್ತಿಲ್ಲ ಫೆಬ್ರವರಿಯಲ್ಲಿ ಅದರ ಜೊತೆ ಜೊತೆಗೆ ಸ್ಪರ್ಧೆಗೆ ಇಳಿದಿರುವ ನಮ್ಮ ಮಹಾನ್ ಘನಂದಾರಿ ನೇತಾರರ ರಾಜಕಾರಣ ಕೂಡ ಅಷ್ಟೇ ಬಿಸಿ ಆಗ್ತಾ ಇದೆ ವಿಪರೀತವಾಗಿ ಬಿಸಿ ಆಗ್ತಿದೆ ಕೆಲವೊಮ್ಮೆ ಅದನ್ನೂ ಸಹಿಸಿಕೊಳ್ಳೋದು ಕಷ್ಟ ಆಗ್ತಾ ಇದೆ ಲೋಕಸಭೆಯ ಚುನಾವಣೆ ಬಾಗಿಲ ಹೊಸಿಲಲ್ಲಿ ಬಂದು ನಿಂತಿದೆ ಪರಿಣಾಮ ಸಹಜ ರಾಜಕಾರಣ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮಧ್ಯೆ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಫೈನಲ್ ಮಾಡುವ ಹಂತಕ್ಕೆ ಬಂದಂತೆ ಕಾಣಿಸುತ್ತಿದೆ ಹಾಗಾಗಿ ಬಿ ಜೆ ಅವರ ಸೂಚನೆಗೆ ಮೇರೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ದೆಹಲಿಗೆ ವಿಮಾನ ಹತ್ತಿದ್ದಾರೆ ಇತ್ತ ಬೆಂಗಳೂರಿನಲ್ಲಿ ದೇವೇಗೌಡರ ಜೊತೆ ಬಿ ಜೆ ಪಿಯ ಕರ್ನಾಟಕಕ್ಕೆ ಲೋಕಸಭಾ ಚುನಾವಣೆ ಉಸ್ತುವಾರಿಯಾಗಿರುವ ರಾಧಾ ಮೋಹನ್ ದಾಸ್ ಅವರು ಅವ್ರೇಗೌಡ್ ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸುಮ್ಮನೆ ಇನ್ನು ಕೂತಿಲ್ಲ ಏನು ಏನು ಮಾಡಿದ್ದಾರೆ ಒಕ್ಕಲಿಗ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಎ ಪ್ರಯತ್ನಕ್ಕೆ ಕೈ ಹಾಕಿದ್ದಾರಂತೆ ಶಾಸಕರನ್ನ ಯಾಕೆ ವಿಶ್ವಾಸಕ್ಕೆ ತಗೋಬೇಕು ಅಲ್ಲ ನಿಮ್ಮ ಶಾಸಕರೇ ವಿಶ್ವಾಸ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅನ್ನೋದು ಕೆಟ್ಟ ಪದ ಅದು ಅಂದ್ರೆ ಅವರಲ್ಲಿ ಅವಿಶ್ವಾಸವಿದೆ ಅಂತ ಆಗೋಗ್ಬಿಡತ್ತೆ ವಿಶ್ವಾಸ ತೆಗೆದುಕೊಳ್ಳುವುದು ಅಂದರೆ ಉದಾಹರಣೆಗೆ ದೀರ್ಘಕಾಲದ ಹಿಂದೆ ಮೊನ್ನೆ ಮೊನ್ನೆ ಕೇಜ್ರಿವಾಲ್ ಅದನ್ನು ಮಾಡಿಕೊಂಡ್ರು ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿಯೇ ಆಗಿದ್ದ ರಾಮಕೃಷ್ಣ ಹೆಗ್ಗಡೆ ಅವರು ವಿಧಾನಸಭೆಯಲ್ಲಿ ತಾವೇ ಸ್ವಯಂ ಬಹುಮತ ಸಾಬೀತು ಮಾಡುವ ನಿರ್ಣಯ ತಂದ್ರು ಹಾಗೆಲ್ಲ ಬಹಳ ಜನ ಕೇಳಿದ್ದು ಅಲ್ಲ ನಿಮ್ಗೆ ಅವಿಶ್ವಾಸ ಇದ್ದಿದ್ದಕ್ಕೆ ತಾನೇ ನೀವು ವಿಶ್ವಾಸ ಕೊಡ್ತಿದ್ರಿ ಅಪೋಸಿಷನ್ ತರೋದು ಬೇರೆ ಹಾಗೆ ಇದು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಯತ್ನಿಸುತ್ತಿದ್ದಾರೆ ಅಂದರೆ ಆ ವಿಶ್ವಾಸ ಅಂತ ಅರ್ಥ ಆಗ್ಬಿಡುತ್ತೆ ಖಾಸಗಿ ಹೋಟೆಲ್ನಲ್ಲಿ ಒಕ್ಕಲಿಗ ಶಾಸಕರ ಜೊತೆ ಸಭೆ ಮಾಡ್ತಾರೆ ಭಾಳ ಜನ ಭಾಗವಹಿಸ್ತಾರೆ ಈ ಮಧ್ಯೆ ಡಿ ಸಿ ಎಂ ಅವರು ನಮ್ಮನ್ನು ಚುನಾವಣೆಲದ ಯಾರು ಕಟ್ಟಿ ಹಾಕ್ತಾರೋ ಹಾಕಲಿ ನೋಡೋಣ ಅಂತ ಚಾಲೆಂಜ್ ಹಾಕಿದ್ದಾರೆ ನಮ್ಮನ್ನು ಎಂದರೆ ಕಾಂಗ್ರೆಸ್ಸನ್ನು ಅಥವಾ ಸೋದರರನ್ನು ಯಾರನ್ನ ಗೊತ್ತಿಲ್ಲ ನೋ ನೋ ಕ್ಲಾರಿಟಿ ಕ್ಲಾರಿಟಿ ಬಂದಾಗ ನೋಡೋಣ ತಿಳ್ಕೊಂಡು ಹೇಳ್ತೀನಿ ನಾನು ಅವ್ರೇ ಆ ದಿನ ಬರೋದೇ ಇಲ್ಲ ಇವತ್ತಿನ ರಾಜಕಾರಣಿಗಳದ್ದು ಹೊಸ ಮೆಥಡ್ ಇದು ಟೆಕ್ನಾಲಜಿ ತಿಳ್ಕೊಂಡು ಹೇಳ್ತೀನಿ ಏನ್ ಬಿಡ್ತಾರೆ ಆ ತಿಳ್ಕೊಂಡು ಹೇಳೋ ದಿನ ಬರೋದೇ ಇಲ್ಲ ಸುದ್ದಿ ಹಿಂದೆ ದೇವೇಗೌಡರು ಹೇಳ್ತಾ ಇದ್ವಿ ಸಮಯ ಬರಲಿ ಎಲ್ಲ ಹೇಳ್ತೀನಿ ಅಂತಾರೆ ಆ ಸಮಯ ಬರೋದೇ ಇಲ್ಲ ಅನ್ಕತಿದ್ವಿ ನಾವಲ್ಲ ಹಾಗೆ ಇದೆ ಇರಲಿ ಈ ಮಧ್ಯೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವ ಡಾಕ್ಟ್ರು ಅದೇ ಹೃದಯದ ಡಾಕ್ಟರು ಆರ್ ಡಾಕ್ಟ್ರು ಅಲ್ವಾ ಅವರ ರಾಜಕೀಯ ಎಂಟ್ರಿಗಳ ಬಗ್ಗೆ ವ್ಯಾಖ್ಯಾನಗಳು ಮುಂದುವರೆದಿದೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂತೆ ಒತ್ತಡ ಬರ್ತಿರೋದು ನಿಜ ಆದರೆ ರಾಜಕೀಯಕ್ಕೆ ನಾನು ಬರಬೇಕಾ ಬೇಡವಾ ಅನ್ನೋದು ಯಾವ ನಿರ್ಧಾರವನ್ನೂ ಮಾಡಿಲ್ಲ ಹಾಗೆ ಮಾಡಿ ಸಮಯ ಬಂದರೆ ಹೇಳ್ತೀನಿ ಅಂತ ಅವರು ಅಂದಿದ್ದಾರೆ ಈ ಮಧ್ಯೆ ಸಂಸದೆ ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಬಿಟ್ಕೊಡಬೇಡಿ ಮಂಡ್ಯಾಗೆ ಮಂಡ್ಯ ಕ್ಷೇತ್ರ ನಾನೂ ಬಿಡಲ್ಲ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಕ್ಕೆ ನಾನು ಯಾರೂ ಕರೆದೂ ಇಲ್ಲ ಅಲ್ಲಿ ಬಿ ಜೆ ಪಿಲುವೆ ಅಂತ ಅವರಂತಿದ್ದಾರೆ ಮುದ್ದಹನುಮೇಗೌಡರು ಬಿ ಜೆ ಪಿಲಿ ಆಗಿಲ್ಲ ಅವ್ರಿಗೆ ಏನೇನೋ ಆಯಿತು ತೊಂದರೆ ಆಯಿತು ಎಲ್ಲ ಆಯಿತು ಸರಿ ಅವರು ಅದಕ್ಕೆ ಈಗ ವಾಪಸ್ ನಾನು ಬಂದೇ ಇರಿ ಅಂದ್ಬಿಟ್ಟು ಕಾಂಗ್ರೆಸ್ ಕಡೆಗೆ ನಾಳೆ ಹೋಗಿ ಸೇರ್ಕೋತಾರೆ ಏನು ನಾವು ನಾವು ಚುನಾವಣೆ ಮುಗಿದ ಮೇಲೆ ಚುನಾವಣೆ ನೆಕ್ಸ್ಟ್ ಡೇ ಇಂದನೇ ಎಲೆಕ್ಷನ್ ಮಾಡ್ತೀವಿ ನಾವು ಕಟ್ ಹಾಕ್ಬೇಕು ಅಂತ ಇಬ್ರು ಸೇರಿದ ಇವಾಗ ಏನಾಗಿದೆ ಜನ ಮಾತಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಕೂಡ ಈ ಫ್ಲೋಟ್ ಆಗ್ತಾ ಇದೆ ಬಟ್ ನಾನು ಇನ್ನು ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ ಊಹಾಪೋಹ ಒಂದು ಸ್ಪೆಕ್ಯುಲೇಷನ್ಸು ರೂಮರ್ಸು ಆಗ್ತಾನೆ ಬಂದಿದೆ ಈಗ ಬೆಂಗಳೂರು ಉತ್ತರ ಅಥವಾ ಇನ್ನೊಂದು ಕಡೆ ಹೋದರೆ ಮೇ ಬಿ ನನಗೆ ಇಷ್ಟು ಚಾಲೆಂಜಸ್ ಇ ಇರಲ್ವೇನೋ ಅದು ನನಗೆ ಕೆಲವರು ಹೇಳಿದ್ದು ಮಂಡ್ಯ ಅಂದರೆ ನಿಮಗಿಲ್ಲಿ ಜೆ ಡಿ ಎಸ್ದು ಇದು ಅದು ಎಲ್ಲ ಚಾಲೆಂಜಸ್ ಇರುತ್ತೆ ಒಂದೇ ಈಗ ಮೈತ್ರಿಲಿ ಇರೋದ್ರಿಂದ ಇವು ನಾರ್ತ್ ಅಂತ ಹೋದರೆ ಅದು ತುಂಬ ಸುಲಭ ಅನ್ನೋ ಮಾತನ್ನು ಹೇಳಿದ್ದೀರ ಹೇಳಿದ್ದಾರೆ ಮತ್ತು ನಾನು ಯಾಕೆ ಮಂಡ್ಯ ಅಂತಲೇ ನಾನು ಸ್ಟಿಕ್ ಆನ್ ಇದ್ದೀನಿ ಬಿ ಜೆ ಪಿ ಇಲ್ಲಿ ಸೂಟ್ ಸೀಟ್ ಉಳಿಸ್ಕೋಬೇಕು ನಾನು ಮಂಡ್ಯದಿಂದಲೇ ನಾನು ನಿಂತ್ಕೋಬೇಕು ಇಲ್ಲಿವರೆಗೂ ಇಲ್ಲಿನ ಬಿಜೆಪಿ ನಾಯಕರುಗಳು ನಾವೇ ಉಳಿಸ್ಕೊಳ್ಬೇಕು ನಾವೇ ಸ್ಪರ್ಧೆ ಮಾಡಬೇಕು ಅಂತಿದ್ರು ಬಹುಶಃ ಈಗ ಎಲ್ಲದಕ್ಕೂ ತೆರೆ ಬೀಳಬಹುದಾ ಸರ್ ಹೈಕಮಾಂಡ್ ನಿರ್ಧಾರ ಪ್ರಕಟಲ್ಲ ಸಿನಿಮಾ ಸ್ಟಾರ್ಟ್ ಎಂಡ್ ಆಗದ್ ಬೇಡವೆ ಮತ್ತೆ ಎಂಡ್ ಅಲ್ಟಿಮೇಟ್ಲಿ ಮಂಡ್ಯ ಉಳಿಸ್ತಾರೋ ಇನ್ನೊಂದು ಉಳಿಸ್ತಾರೋ ಮಗದೊಂದು ಇಟ್ಕೋತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಯಾವ್ದೇನ್ ಮಾಡ್ತಾರೆ ಎಷ್ಟು ಜೆ ಡಿ ಜೆಡಿಎಸ್ ಪಡೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಯಾವ ಸ್ಥಾನಗಳು ಯಾರ ಹತ್ರ ಉಳಿಯುತ್ತೆ ಅನ್ನೋದನ್ನು ಹೇಳ್ಬೋದು ಹಂಚಿಕೆ ಸೀಟ್ ಹಂಚಿಕೆ ಪ್ರಸಕ್ತ ಕ್ಯಾಲ್ಕುಲೇಷನ್ ಅಲ್ಲಿ ಮೂರರಿಂದ ಐದು ಹೆಚ್ಚೆಂದರೆ ಮಧ್ಯ ಆದರೆ ನಾಲ್ಕು ಕಡಿಮೆ ಎಂದರೆ ಮೂರು ಅಂತ ಒಂದು ಲೆಕ್ಕಾಚಾರ ಐದಾಗ್ಬಿಟ್ರೆ ಮಂಡ್ಯನ ಇಟ್ಕೊಳಕ್ಕಾಗಲ್ಲ ಬಿಜೆಪಿಯವರು ನಾಲ್ಕಾದ್ರೂ ಕಷ್ಟ ಆಗಬಹುದು ಬಿಜೆಪಿಗೆ ಇಟ್ಕೊಳ್ಳೋದು ಮಂಡ್ಯ ಉಳಿಸ್ಕೊಳಕ ಮಂಡ್ಯ ಯಾಕಂದ್ರೆ ಅವಾಗ ಎಲ್ಲೋ ಸೋಲೋ ಕಡೆ ಹೋಗಿ ಬಿಜೆಪಿಯವರು ಟಿಕೆಟ್ ತಗೊಂಡ್ಬರಕಾಗಲ್ಲ ಜೆ ಡಿ ಎಸ್ನವರು ಹಂಗಾಗಿ ಯಾವುದು ಕ್ಷೇತ್ರ ಕ್ವಶನ್ ಎಷ್ಟು ಕ್ಷೇತ್ರ ಎಷ್ಟು ಕ್ಷೇತ್ರ ನೋಡಬೇಕು ಜೆಡಿಎಸ್ ಒಪ್ಕೊಂಡ್ಬಿಟ್ರು ಅಂದ್ಕೊಳ್ಳೋಣ ಆಗ ಹಾಸನ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಅಥವಾ ಕೋಲಾರ ಅಂತನೋ ಯಾವುದೋ ಒಂದಕ್ಕೆ ಬರಬೇಕು ಅವ್ರೆಲ್ಲ ಅದಿತ್ಯರ್ಥ ಆದ್ರೆ ಇದು ಇತ್ಯರ್ಥ ಆಗುತ್ತೆ ಸಿ ಎನ್ ಮಂಜುನಾಥ್ ಅವರು ಕೂಡ ಟಿಕೆಟ್ ಹಂಚಿಕೆ ಮೇಲೆನೆ ನಮ್ಮ ನಿರ್ಧಾರವನ್ನ ಹೇಳೋಣ ಆ ಗ್ಯಾಪ್ ಇರಬಹುದಾ ನನಗೆ ಗೊತ್ತಿಲ್ಲ ನಾನು ಡಾಕ್ಟರ್ಗೆ ಮಾತಾಡಿಲ್ಲ ಹಂಗಾಗಿ ನನಗ್ ಗೊತ್ತಿಲ್ಲ ಯಾಕೆ ಬರ್ತಾರೋ ಬಿಡ್ತಾರೋ ಅನ್ನೋದು ನನಗ್ ಗೊತ್ತಿಲ್ಲ ಬಂದ್ರೆ ತಪ್ಪು ಅನ್ನೋಕ್ಕಾಗಲ್ಲ ಬರ್ದಿದ್ರೆ ನೀವು ಯಾಕೆ ಬರಲಿಲ್ಲ ಅಂತ ಕೇಳೋ ಹಕ್ಕು ನಮಗಿಲ್ಲ ಅದ ಇಷ್ಟ ಆದರೆ ಬರೋದ್ರಲ್ಲಿ ತಪ್ಪ ತಪ್ಪೇನಿಲ್ಲ ತಪ್ಪೇನಿದೆ ಯಾರ್ಯಾರು ಬರ್ತಾರೆ ಅದಕ್ಕೇನೀಗ ಅವರು ಬರ್ಬೋದು ತಪ್ಪೇನಿದೆ ಅದರಲ್ಲಿ ಜನ ಸ್ವೀಕಾರ ಮಾಡೋದಾದ್ರೆ ಜನ ಅದನ್ನು ಒಪ್ಪಿ ನಂಬಿ ಮುಂದಕ್ಕೆ ಹೋಗೋದಾದ್ರೆ ಒಪ್ಪಬಹುದು ಎಲ್ಲ ಜನರ ತೀರ್ಮಾನ ಯಾಕೆ ಆಗಬಾರ್ದು ಬರ್ಬೇಕು ಇವರೇ ಬರಬಾರ್ದು ಸರ್ ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಸಣ್ಣದೊಂದು ಸಮಯ ಇದೆಯೇನು ಅನ್ಸಿದೆ ಈ ನಿರ್ಧಾರ ಅಂತಿಮಗೊಳ್ಳಲಿಕ್ಕೆ ಯಾವ ಒಂದು ವೇಳೆ ಸ್ಪರ್ಧೆ ಆದರೆ ಯಾವ ರೂಪದಲ್ಲಿ ಆಗಬೇಕು ಅನ್ನೋದಕ್ಕೂ ಕೊಂಚ ಸಮಯ ಇದ್ದಂಗಿದೆ ಯಾವ ರೂಪದಲ್ಲಿ ಕಾಂಗ್ರೆಸ್ನವರ ಈ ಒಕ್ಕಲಿಗರ ಮೀಟಿಂಗ್ ಸರ್ ಅಂದ್ರೆ ಇದನ್ನ ಜೆಡಿಎಸ್ ಬಿಜೆಪಿ ನ ಕಟ್ ಹಾಕುವಂತಹ ಮೀಟಿಂಗ್ ಅಥವಾ ತಪ್ಪೇನಿದೆ ಅಂತನ ಕೇಳುದು ವಾಟ್ ಇಸ್ ರಾಂಗ್ ಇಲ್ಲ ಅವ್ರವರ ಪ್ರಯತ್ನ ಒಳ್ಳೆ ಕಥೆ ಆಯ್ತಲ್ಲ ಅವ್ರೇನು ಆಯ್ತು ಜೆಡಿಎಸ್ ಬಿಜೆಪಿ ಒಂದಾಗಿ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹೆದರ್ಕೊಂಬಿಟ್ಟು ಬಿಲ್ದೊಳಕ್ ಹೋಗ್ಸೇರ್ಕೋಬೇಕ ಕಾಂಗ್ರೆಸ್ನವರು ತಪ್ಪೇನಿದೆ ಅವ್ರು ಎಫರ್ಟ್ ಅವ್ರು ಮಾಡ್ತಿದ್ದಾರೆ ಅವ್ರು ಅವ್ರ ಶಾಸಕರನ್ನಾರು ಕರ್ಕತ್ತಾರೆ ಅವ್ರ ಲೀಡರ್ಗಳನ್ನಾರು ಕರ್ಕತ್ತಾರೆ ಹೋಟ್ಲಲ್ಲಾರು ಕೂರ್ತಾರೆ ಗೆಸ್ಟ್ ಹೌಸ್ ಅಲ್ಲಾರು ಕೂರ್ತಾರೆ ಮರತ್ ಕೆಳಗಾರು ಕೂತ್ಕೊತಾರಪ್ಪ ಅದು ಅವ್ರ ಇಷ್ಟ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಕ್ಷಣ ಕರಿಬಾರ್ದು ಅಂತ ರೂಲ್ ಇದೆಯಾ ಹಾಗಲ್ಲ ಹಿಂದೆ ಆಗಿಲ್ಲ ಈಗ ಅದನ್ನ ಮಾಡ್ತಾ ಇದ್ದಾರೆ ಯಾಕಾಗಿಲ್ಲ ಯಾರು ಹೇಳಿದ್ ನಿಮ್ಗೆ ಆಗಿಲ್ಲ ಅಂತ ಈ ತರ ಸಭೆಗಳಲ್ಲ ಸಭೆಗಳು ಯಾವ ಹೇಳಿದ್ರು ಆಗಿಲ್ಲ ಅಂತ ಹಂಗೇನಿಲ್ಲ ದೇ ಆರ್ ಎವ್ರಿಬಡಿ ಇಸ್ ಮೇಕಿಂಗ್ ದೇರ್ ಎಫರ್ಟ್ಸ್ ಅವರವರ ಪ್ರಯತ್ನಗಳನ್ನ ಅವರವರು ಮಾಡ್ತಿರ್ತಾರೆ ನೋಡೋಣ ಈ ಕ್ಯಾಂಡಿಡೇಟ್ಗಳು ಅನೌನ್ಸ್ ಆದಮೇಲೆ ಜನರ ಮೂಡಿ ಯಾವ ಕಡೆಗೆ ಬರುತ್ತೆ ಅಂತ ಲೋಕಸಭಾ ಚುನಾವಣೆ ಕಾವು ದೇಶದಲ್ಲಿ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ ಅಮೇಥಿಯಲ್ಲಿ ನಿನ್ನೆಯೂ ಯಾತ್ರೆ ನಡೆಸಿದ ರಾಹುಲ್ ಗಾಂಧಿ ರಾತ್ರಿ ಹೊತ್ತು ಮದ್ಯ ಸೇವಿಸುವವರಿಂದ ಉತ್ತರ ಪ್ರದೇಶ ಭವಿಷ್ಯ ನರ್ತನ ಮಾಡ್ತಾ ಇದೆ ಅಂತ ವಿಮರ್ಶನೆ ಮಾಡಿದ್ರು ಅಷ್ಟೇ ಅಲ್ಲ ಮೋದಿ ಕ್ಷೇತ್ರ ವಾರಣಾಸಿಯಲ್ಲಿ ಹಾಡು ಹಗಲೆ ಕುಡಿದು ಬಿದ್ದಿದ್ದ ವ್ಯಕ್ತಿಗಳನ್ನು ಕಂಡೆ ಎಂಬ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು ಇದಕ್ಕೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಕೌಂಟರ್ ಕೊಟ್ಟರು ರಾಹುಲ್ ಮಾತು ಕೇಳಿದರೆ ಅವರ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿದೆ ಅನ್ನೋದು ಗೊತ್ತಾಗ್ತಿದೆ ತಮ್ಮ ಮಗನನ್ನ ಚೆನ್ನಾಗಿ ಬೆಳೆಸಿಲ್ಲ ಅಂದ್ರೂ ಪರವಾಗಿಲ್ಲ ಕನಿಷ್ಠ ಹುಚ್ಚಾಗಿ ಮಾತನಾಡೋದನ್ನ ನಿಲ್ಲಿಸುವಂತೆ ಸೂಚನೆ ಕೊಡ್ಲಿ ಅಂತ ಸೋನಿಯಾ ಗಾಂಧಿ ಅವರಿಗೆ ಸ್ಮೃತಿ ಇರಾನಿ ಅವರು ಸಲಹೆ ಕೊಟ್ಟರು ರಾಹುಲ್ ತಮ್ಮ ಮಾತಿಗೆ ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡಿದ್ರು ಈ ಮಧ್ಯೆ ಎಂಪಿ ಎಲೆಕ್ಷನ್ ಹೇಗೆ ನಡೆಯುತ್ತೆ ಎಂಬುದನ್ನು ಚಂಡೀಗಢ ಮೇಯರ್ ಚುನಾವಣೆಯೇ ಉದಾಹರಣೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು ಈ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಎಸಗಲು ಬಿಜೆಪಿ ಸಜ್ಜಾಗಿದೆ ಅಂತ ಪರೋಕ್ಷವಾಗಿ ಆಪಾದನೆಯನ್ನ ಮಾಡಿದ್ದಾರೆ ಐಎನ್ಡಿಐಎ ಕೂಟದ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ನಡೆಸಲು ರಾಹುಲ್ ಗಾಂಧಿ ಐದು ದಿನ ನ್ಯಾಯಯಾತ್ರೆಯನ್ನು ಸ್ಥಗಿತ ಮಾಡಲಿದ್ದಾರೆ ಈ ಐದು ದಿನಗಳಲ್ಲಿ ಎರಡು ದಿನಗಳನ್ನು ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿವಿಯಲ್ಲಿ ಉಪನ್ಯಾಸ ಮಾಡುವುದಕ್ಕೆ ಅವರು ಇಡ್ತಾರೆ ಇದ್ದಾರೆ ಈ ಮಧ್ಯೆ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಸಮಾಜವಾದಿ ಪಕ್ಷ ಹೇಳಿಕೊಂಡಿದೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಹದಿನೇಳರಿಂದ ಹತ್ತೊಂಬತ್ತು ಸ್ಥಾನ ಸಿಗುವ ಸಂಭವ ಇದೆ ಸಂಭವ ಏನಿಲ್ಲ ಹದಿನೇಳು ಅಂತ ಫಿಕ್ಸ್ ಆಗಾಯಿತು ಅನೌನ್ಸ್ಮೆಂಟ್ ಬಂದಾಗಿದೆ ಸೆವೆಂಟೀನ್ ಸೀಟ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ವಾರಣಾಸಿ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಸ್ಪರ್ಧಿಸತ್ತಂತೆ ಸೊ ಹಂಗೆ ಸಂಭವ ಪಂಭವ ಏನಿಲ್ಲ ಅಲ್ಲಿ ಅಲ್ಲ ಕುಡುಕರು ಇಲ್ಲಿ ಹೇಳ್ತಾರೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಕುಡುಕರ್ನ ಉತ್ತೇಜನ ಮಾಡೋದಕ್ಕೆ ಅಲ್ಲಿ ಹಾಡು ಹಗಲೇ ಕುಡಿದು ಬಿದ್ದಿದ್ದ ವ್ಯಕ್ತಿಗಳನ್ನು ಕಂಡೆ ಈಗ ಕರ್ನಾಟಕದಲ್ಲಿ ತೋರಿಸ್ಲಾ ಸಿಗಲ್ವಾ ನಿಮ್ಮ ಉದ್ದೇಶ ಕುಡಿದು ಬೀಳಬಾರ್ದು ಜನ ಅಷ್ಟೇ ತಾನೆ ಕುಡಿತಾ ಕುಡಿತಾನೆ ರಾತ್ರಿ ಆದ್ರೇನು ಹಗಲಾದ್ರೇನು ಎಲ್ಲ ಒಂದೇ ಕುಡಿತಾ ಬೇಡ ಅಂತಿದ್ರೆ ಈಗ ನೀವು ಆನೆಗೆ ಫೋನ್ ಮಾಡ್ದಂಗೆ ಕಾಂಪನ್ಸೇಷನ್ ನಲ್ಲಿ ನಿಮ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೌದು ನಿಮ್ಮದೇ ಸರ್ಕಾರವಿರುವ ಕರ್ನಾಟಕದ ಬಗ್ಗೆನು ನಿಮ್ಗೆ ಪ್ರೀತಿ ಇರಬೇಕಲ್ವಾ ಯಾಕಂದ್ರೆ ಕಾಂಪನ್ಸೇಷನ್ ಕೊಟ್ಟವಲ್ಲ ಮೊನ್ನೆ ಇಲ್ಲಿ ಕೊಡ್ತಿರ್ಲಿಲ್ವಲ್ಲ ಯಾರೇ ಅಂದ್ರೆ ಕರ್ನಾಟಕದ ಜನರನ್ನು ಉಳಿಸಕ್ಕೆ ಸಿದ್ದರಾಮಯ್ಯವರು ಫೋನ್ ಮಾಡಿ ಬ್ಯಾನ್ ಮಾಡಿ ಲಿಕ್ಕರ್ ಅಂತ ಹೇಳಿ ನೋಡೋಣ ಮೂವತ್ತಾರು ಸಾವಿರ ಕೋಟಿ ಅದರಲ್ಲೂ ಇನ್ನೊಂದು ಹೆಚ್ಚುವರಿ ಎರಡೂವರೆ ಸಾವಿರ ಕೋಟಿ ಕೇಳ್ತಾ ಇರೋಂಗಿದೆ ಈ ಸರಿ ಲಿಕ್ಕರ್ ಅಲ್ಲಿ ಹೆಚ್ಚೆಚ್ಚು ಮಾರಬೇಕು ಅಂತ ಅಬಕಾರಿ ಇಲಾಖೆ ಆದೇಶಗಳನ್ನು ಹೊರಡಿಸ್ತಾ ಇದೆ ಈ ಬೂಟಾಟಿಕೆಗಳನ್ನು ರಾಜಕಾರಣಿಗಳು ನಿಲ್ಲಿಸ್ಬಿಡಿ ಬರೀ ರಾಹುಲ್ ಗಾಂಧಿ ಅಲ್ಲ ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಯಾವನಗುವೆ ನಿಮ್ಮದು ನಿಮ್ಮ ಉದ್ದೇಶ ಹಣವನ್ನು ಗ್ಲಿಕ್ಕರಲ್ಲಿ ತೆಗಿಯೋದು ಅದನ್ನು ಇಟ್ಕೋಬೇಕು ಅನ್ನೋದು ನಿಮ್ಮ ಉದ್ದೇಶ ಇದೆ ಹಾಗಾಗಿ ಅನುಕೂಲಕ್ಕೆ ತಕ್ಕಂತೆ ಕಂಡು ಕಡೆಯಲ್ಲಿ ಅಲ್ಲಿ ಬಿದ್ದಿದ್ದ ಇಲ್ಲಿ ಬಿದ್ದಿದ್ದ ಕರ್ನಾಟಕದಲ್ಲಿ ನಾಳೆಯಿಂದ ಕ್ಯಾಮ್ರಾ ಹಾಕ್ಲ ಎಲ್ಲೆಲ್ಲಿ ಬಿದ್ದಿರ್ತಾರೆ ಜನ ಮಧ್ಯಾಹ್ನದಲ್ಲಿ ಹನ್ನೊಂದು ಗಂಟೆಗೆ ಮೇಲೆ ತೆಗಿಬೇಕು ಬಾರ್ಗಳು ಮೊದಲೇ ತೆಗೆಸ್ಬಿಟ್ಟು ವ್ಯಾಪಾರ ಆಗ್ತಿರೋ ತೋರಿಸ್ಲಾಂಗಾರೆ ನಾಳೆಯಿಂದ ಸುಮ್ಮನೆ ಇಲ್ಲದ ಉಡಾಫೆಟ್ ಟಾಕಗಳನ್ನ ಕಂಡು ಕಂಡು ಕಡೆಯಲ್ಲಿ ಬಿಡ್ತಾ ಹೋದ್ರೆ ಬಾಣಾನ ನಡೆಯಲ್ಲ ಇದು ಅಂತ ಸೀರಿಯಸ್ನೆಸ್ ಇದ್ದರೆ ಗಾಂಧಿ ಮಹಾತ್ಮ ಗಾಂಧಿ ಅವರ ಪಕ್ಷ ಇದು ಅಂತ ಹೇಳಿಕೊಂಡು ಓಡಾಡೋ ಅಂತ ಕಾಂಗ್ರೆಸ್ ಅಷ್ಟೊಂದು ಗಂಭೀರತೆ ಇದ್ರೆ ಬ್ಯಾನ್ ಲಿಕ್ಕರ್ ಆಗಾರ ಇಲ್ಲಿ ನೋಡೋಣ ಬ್ಯಾನ್ ಮಾಡಿ ನೋಡ್ತೀವಿ ಅದಕ್ಕೆ ನಾನು ಬಡ್ಕೊಳ್ಳೋದು ಗಾಂಧಿ ಹೆಸರನ್ನ ತನಗೆ ಬೇಕಾದಂತೆ ಲಾಭಕ್ಕೆ ಎಲ್ಲರೂ ಬಳಸ್ಕೋತಾರೆ ಹೊರತ ಈ ದೇಶದಲ್ಲಿ ಮಿಕ್ಕಿದ್ದೆಲ್ಲ ಬೋಗಸ್ಸು ಅಂತ ಇದು ಅಷ್ಟೇ ಇನ್ನೊಂದು ಬೋಗಸ್ ಹೇಳಿಕೆ ಇದು ವಾರಣಾಸಿ ಯಾಕೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೂ ಸಿಗತ್ತೆ ಕುಡಿದು ಬಿದ್ದಿರೋರು ವಾರಣಾಸಿನಿ ಏನು ಹಾಗಿದ್ರೆ ಇಲ್ಲ ಅಭಿವೃದ್ಧಿ ಕಂಡಿಲ್ಲ ಮತ್ತೆ ಸುಮ್ಮನೆ ಉಡಾಫೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಈಗ ಅಲ್ಲಿ ಹುಡುಗರು ತಿರುಗಿ ಬಿದ್ದಿರ್ತಾರೆ ಏನು ವಾರಣಾಸಿಗೆ ಅವಮಾನ ಮಾಡ್ತೀರಾ ಅಂತ ಅವಮಾನ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಓಡಾಡ್ತಿರ್ತಾರೆ ಚುನಾವಣೆ ಸಮಯ ಚಂಡೀಗಢದ ಹೇಳ್ತಾ ಇದ್ರು ಸರ್ ಯಾರ್ಯಾರು ಕೈ ಜೋಡಿಸಿದ್ರು ಅವ್ರು ಅನುಭವಿಸ್ತಾರೆ ದೇಶದ ಚುನಾವಣೆಯನ್ನ ಹಂಗ ನಡೆಸಲಿಕ್ಕೆ ಬರಲ್ಲ ಹಂಗ ನಡೆಸಲ್ಲ ಅನ್ನೋದು ಕರೆಗೆ ಗೊತ್ತಿರತ್ತೆ ಅವ್ರಿಗೂ ಒಂದಕ್ಕೊಂದಕ್ಕೆ ಪೋಣಿಸಿ ಕೆಲವೊಮ್ಮೆ ಆತಂಕಗಳನ್ನು ಅನುಮಾನಗಳನ್ನು ಹುಟ್ಟು ಹಾಕೋದು ವಿರೋಧ ಪಕ್ಷಗಳ ಯಾರೇ ವಿರೋಧ ಪಕ್ಷ ಇರಲಿ ಯಾರೇ ಇರಲಿ ಅದೊಂದು ಅವರ ತಂತ್ರದ ಭಾಗ ಅಷ್ಟೇ ಆ ಭಾಗದಲ್ಲಿ ಹೇಳಿದ್ದಾರೆ ಅಷ್ಟೇ ಈಗ ಇವ್ರನ್ನ ಜೋಡೋ ಯಾತ್ರೆಯಲ್ಲಿ ಇದ್ದಾರೆ ಇವರು ಐದೈದು ದಿನ ರಜಾ ಮಧ್ಯ ಒಂದು ದಿನ ರಜಾ ನಾಲ್ಕು ದಿನ ರಜಾ ಈ ಫಸ್ಟ್ ನಡೀತಲ್ಲ ಜೋಡೋ ಯಾತ್ರೆ ಅದು ಸೀರಿಯಸ್ ಆಗಿ ನಡೀತಾನೆ ಇಲ್ಲ ಇದೊಂಥರ ಇದೊಂಥರ ಟೂರಿಸಮ್ ವಾಕ್ ಇದ್ದಂಗೆ ಇದೆಯಪ್ಪ ನನ್ಗೆ ಯಾಕೋ ಯಾಕೋ ಹಂಗೆ ಕಾಣಿಸ್ತಿದೆ ಈ ಸರಿ ಜೋಡೋ ಯಾತ್ರೆ ಹೋದ್ ಸರಿ ಪರವಾಗಿಲ್ಲ ಸೀರಿಯಸ್ ಆಗಾರು ಇತ್ತು ಅದರ ಪರಿಣಾಮ ಏನು ಜನ ಏನು ಬಂದ್ರು ಮಾಡಿದ್ರು ಬೇರೆ ವಿಚಾರ ಬಟ್ ಸೀರಿಯಸ್ ಆಗಿ ನಡ್ಕೊಂಡು ಹೋಯ್ತದೋ ಹೌದು ಆ ಸೀರಿಯಸ್ನೆಸ್ ಕಾಣಲೇ ಇಲ್ಲ ಇದೊಂಥರ ಈ ಟೂರಿಸಂ ಬಾಕಿದ್ದಂಗೆ ಇದೆ ಹೋಗ್ತಾರೆ ಬೇಡ ಖಾಲಿ ಮಾಡ್ಕೊಂಡಿರ್ತಾರೆ ಈ ಸೀಟಾ ಐದು ಐದು ದಿನದಲ್ಲಿ ಕೇಂಬ್ರಿಡ್ಜ್ಗೆ ಹೋಗಿ ಭಾಷಣ ಮಾಡಕ್ಕೆ ನ್ಯಾಯಯಾತ್ರೆಗಿಂತ ಕೇಂಬ್ರಿಡ್ಜ್ ಭಾಷಣ ದೊಡ್ಡದ ಯಾವ್ದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಈಗ ಅವ್ರವ್ರಿಗೆ ಬಿಟ್ಟಿದ್ದಷ್ಟೇ ವಿಧಾನಸಭೆಯ ಅಧಿವೇಶನ ಎಂಡ್ ಆಗಕ್ಕೆ ಇನ್ನೊಂದು ಎರಡು ದಿನ ಇದೆ ಯಾರಿಗ ಆಸಕ್ತಿ ಉಳ್ಕೊಂಡಿದೆ ಅನ್ನೋದು ಫಸ್ಟ್ ಪ್ರಶ್ನೆ ಎಕ್ಸೆಪ್ಟ್ ಸ್ಪೀಕರ್ ಹಾ ಉಭಯ ಸದನಗಳಲ್ಲಿ ಕೆಲವೊಂದು ವಿಧೇಯಕಗಳ ಅಂಗೀಕಾರವಾಗಿದೆ ಹಲವಾರು ಆಗಿವೆ ಕೆಲವೆಲ್ಲ ಆಗಿವೆ ವಿಧಾನಸಭೆಯಲ್ಲಿ ಪಾಸಾಗಿದೆ ಪರಿಷತ್ನಲ್ಲಿ ಮಾತ್ರ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ಬಿಲ್ಗೆ ಅದು ನಾಮಿನೇಷನ್ಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಗಲಾಟೆ ಮಾಡಿದ್ದಾರೆ ವಿರೋಧ ಪಕ್ಷದವರು ಹಾಗಾಗಿ ಅವರಲ್ಲಿರುವಂಥ ಅಧಿಕಾರವನ್ನು ಬಳಸ್ಕೊಂಡವರು ಅದನ್ನು ಸೆಲೆಕ್ಟ್ ಕಮಿಟಿಗೆ ಹಾಕಿಸ್ಕೊಂಡಿದ್ದಾರೆ ಅಂದರೆ ಅದು ಆಗಲ್ಲ ಆ ಸೆಲೆಕ್ಟ್ ಕಮಿಟಿ ಮುಂದೆ ಹೋಗಿ ಚರ್ಚೆ ಆಗಿ ಸದನ ಸಮಿತಿ ಅಲ್ಲಿ ಮಾಡಿ ಅದಾದಮೇಲೆ ವಾಪಸ್ ಬರಬೇಕಾಗತ್ತೆ ಅಲ್ಲಿಗೆ ಅದು ಆಲ್ ರೈಟ್ ಸರಿ ಇನ್ನು ಯಾವ ಯಾವುದು ಅಂತ ನೋಡ್ಬಿಡೋಣ ಸಿಗರೇಟು ಇತರೆ ತಂಬಾಕು ಉತ್ಪನ್ನಗಳ ವಿಧೇಯಕ ಅದರಲ್ಲಿ ಏನು ಮಾಡಿದ್ದಾರೆ ಶಾಲೆಯಿಂದ ನೂರು ಮೀಟರ್ ವ್ಯಾಪ್ತಿನಲ್ಲಿ ಸಿಗರೇಟು ಮಾರಾಟ ನಿಷಿದ್ಧ ಈಗಲೂ ಇದೆ ಕಡಿಮೆ ಮೀಟರ್ ಆಗಿ ಮಾಡ್ತೀರಿ ಈಗಲೂ ಇದೆಯಲ್ವಾ ಇದೆ ಸರ್ ಮತ್ತೆ ಈಗೇನು ಹೊಸ ದಿನದಲ್ಲಿ ಐವತ್ತು ಮೀಟರ್ ಇತ್ತ ಹಂಗಾರೆ ನಿಮ್ಗೆ ಗೊತ್ತಾ ನಂಗೆ ಕ್ಲಾರಿಟಿ ಇಲ್ಲ ಮತ್ತೆ ಬಿಟ್ರೆ ಮತ್ತೆ ಹೇಳ್ಬೇಡ್ರಿ ಹಂಗಾರೆ ನೀವು ಒಳ್ಳೆ ಅಸೆಂಬ್ಲಿ ಮಾತಾಡ್ದಂಗ ಮಾತಾಡ್ತೀರಲ್ರಿ ನೂರು ಮೀಟರ್ ಇತ್ತ ದಂಡದ ಪ್ರಮಾಣ ನೂರು ರೂಪಾಯಿಯಿಂದ ಸಾವಿರ ರೂಪಾಯಿಗೆ ಏರಿಕೆ ಆ ಹೌದಾ ವೆರಿ ಗುಡ್ ಸಿಗರೇಟು ಮಾರಾಟ ವಯೋಮಿತಿ ಹದಿನೆಂಟು ವರ್ಷದಿಂದ ಇಪ್ಪತ್ತೊಂದು ವರ್ಷಕ್ಕೆ ಏರಿಕೆ ಹಿಂಗೆ ಕಂಡಿಡಿತೀರಿ ಸಿಗರೇಟ್ ಕೊಡೋವಾಗ ಅವನು ಆಧಾರ್ ಕೇಳ್ತಾನಾ ನೆಕ್ಸ್ಟು ಪ್ರೂಫ್ ಕೊಡ್ಬೇಕು ಹೇಗೆ ಅಂದ್ರೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಿಗಬಹುದೇನೋ ಜನರಲ್ ಆಗಿ ಎಲ್ಲರೂ ಹಂಗೆ ಈಗ 21 ವರ್ಷ ಆದ ಒಂದು ತಗೊಂಡು ಇವರು ಕೊಟ್ಟರೆ ಏನು ಮಾಡ್ತೀರಿ 21 ಆಗಿ ಕಷ್ಟ ಇದು ಸಿ ಈ ಈ ಇದನ್ನೆಲ್ಲ ಇದೇ ರೀತಿ ಯಾರು ಗುಂಡು ಹಾಕಬೇಡಿ ಗುಂಡು ಹಾಕಿದವರಿಗೆ ಐದು ಸಾವಿರ ರೂಪಾಯಿ ದಂಡ ಅಂತ ಹಾಕಿ ನೋಡೋಣ ಹಾಕಬೇಡಿ ಅಂತ ಹಾಕಿ ನೋಡೋಣ ಅದಕ್ಕೆ ಅದಕ್ಕೆ ಅದೊಂದು ಮಾತ್ರ ಇದು ಹಂಗಾಗಲ್ಲ ಕಷ್ಟ ಇದೆ ನಿಮ್ಮಗಳಿಗೆ ಇದನ್ನಲ್ಲ ಬಾರ್ ರೆಸ್ಟೋರೆಂಟ್ ಇತರಡೆ ಹುಕ್ಕಾ ಬಾರ್ಗೆ ನಿಷೇಧ ಇದು ಜಾರಿಗೆ ತರಬಹುದು ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಲೋಕಲ್ ಪೊಲೀಸು ಮತ್ತು ಎಕ್ಸೈಸು ಅಬಕಾರಿ ಇಲಾಖೆ ಅಧಿಕಾರಿಗಳ ಅರಿವಿಲ್ಲದೆ ಇದು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಇಂಪಾಸಿಬಲ್ ಓಕೆ ಲೂಸ್ ವ್ಯಾಪಾರ ಆಗುವಂಥ ಇಂದ ನೀವು ನಿಯಂತ್ರಣ ಮಾಡ್ತೀವಿ ಏನಕ್ಕೆ ನಿಮ್ಮ ಹತ್ರ ಮ್ಯಾನ್ ಪವರೂ ಇಲ್ಲ ಸುಮ್ಮನೆ ನಮ್ಮ ಟಿ ವಿ ತೋರ್ಸಕ್ಕೆ ಅಲ್ಲೊಂದು ಇಲ್ಲೊಂದು ಶೋಕಿ ಮಾಡ್ತೀರಿ ಅಷ್ಟೇ ಆರಂಭಿಕ ಶಿಕ್ಷಣ ಅಷ್ಟೇ ನಿಮ್ಮ ಹತ್ರ ಎಂತದ್ದು ಇಲ್ಲ ಅಥವಾ ಹೆದರ್ಸ್ಬಿಟ್ಟು ಯಾವನ್ ಕೈಲೋ ಕಾಸು ಕಿತ್ಕೊಂಡು ಹೋಗ್ತೀರಿ ಅಷ್ಟೇ ಹುಕ್ಕಬಾರ್ದು ಮಾಡಬಹುದು ಮನಸ್ಸು ಮಾಡಿದ್ರೆ ಕಷ್ಟ ಅಲ್ಲ ಅದು ಅನಧಿಕೃತವಾಗಿ ನಡೆಸ್ತಾ ಇದ್ರೆ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ಒಂದ್ ಲಕ್ಷ ರೂಪಾಯಿ ದಂಡ ಅಂತ ಹಾಕಿದ್ದಾರೆ ಅದು ಈಸಿ ಅದು ಆಕ್ಚುಲಿ ಮಾಡೋದು ಅದೇನು ಕಷ್ಟ ಇಲ್ಲ ಎಸ್ ಎರಡನೇದು ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದ ದತ್ತಿ ತಿದ್ದುಪಡಿ ವಿಧೇಯಕ ಮಾಡಿದ್ದಾರೆ ಮುಜರಾ ಇಲಾಖೆಗೆ ದೇಗುಲಗಳು ನೀಡುತ್ತಿದ್ದ ಆದಾಯದ ಹಣ ದ್ವಿಗುಣ ಯಾಕಪ್ಪ ದೇವ್ರ ದುಡ್ಡೇ ಬೇಕಾ ನಿಮ್ಮ ಸರ್ಕಾರಕ್ಕೆ ಇನ್ಯಾವ ದುಡ್ಡು ಇಲ್ವ ನಿಮ್ಮ ಹತ್ರ ಗತಿನೇ ಇಲ್ಲ ನಿಮ್ಮ ಹತ್ರ ಹಂಗಾರೆ ದೇವ್ರ ಕಾಸೇ ಬೇಕಾ ಮಗ ಕಾಸು ಉಂಡಿ ಕಾಸು ಥೋ ಮತ್ತೆ ಯಾಕೆ ಬೇಕು ನಿಮಗೆ ದೇವರನ್ನೇ ನಂಬದ ಗಿರಾಕಿಗಳಿರುವಂಥ ಈ ಸಂದರ್ಭದಲ್ಲಿ ಆ ದೇವರ ದುಡ್ಡು ಯಾಕೆ ಬಾಯ್ ಬಾಯಿ ಬಿಚ್ಕೊಂಡು ಜೊಲ್ ಸುರಿಸ್ತೀರಿ ಯಾಕಪ್ಪ ಸುರಿಸ್ಬೇಕು ದೇವರೇ ಇಲ್ಲದ ರೀತಿ ವರ್ತನೆ ಮಾಡಿಕೊಂಡು ನಂಬಿಕೆ ಅದು ಅವ್ರದ್ದು ಸರಿನೂ ಇರಬಹುದು ನಾನು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮಾತಾಡ್ಕೊಂಡು ಹೋಗೋರು ಇಲ್ಲ ಮಾತ್ರ ಆದಾಯ ದ್ವಿಗುಣ ಮಾಡ್ಕೊಂಡು ಜೊಲ್ ಸುರಿಸ್ಕೊಂಡು ನಿಂತ್ಕತ್ತೀರಲ್ಲ ದೇವರ ಮುಂದೆ ರಾಮ ಅಂದ ಕೂಡಲೇ ಎದ್ದು ಬಿದ್ದು ಪರಚಿ ಹೊಡೆದು ಹಲ್ಲು ದುರ್ಸೋರು ದೇವರೆಲ್ಲ ಒಂದೇ ತಾನೆ ಒಂದೊಂದು ರೂಪ ತಾನೆ ಅದ್ಯಾಕೆ ಆ ದುಡ್ಡು ಜೊಲ್ ಸುರಿಸ್ತೀರಿ ಅದನ್ನು ಬಿಟ್ಟು ಬಿಟ್ಬಿಡಿ ಏನು ಬೇಜಾನ್ ದುಡ್ಡಿದೆ ನಿಮ್ಗೇನು ಏನು ಕೊರತೆ ಕಾಸಿಲ್ಲ ಅನ್ನೋಂಗೆ ಏನೂ ಕೊರತೆ ಇಲ್ಲ ನಿಮ್ಮ ಹತ್ರ ಹತ್ತು ಲಕ್ಷದಿಂದ ಒಂದು ಕೋಟಿ ಆದಾಯದ ದೇಗುಲಕ್ಕೆ ಐದು ಪರ್ಸೆಂಟ್ ಹಣ ಫೇರ್ ದಿಸ್ ಈಸ್ ಎ ಫೇರ್ ಥಿಂಗ್ ಬಟ್ ಬೇರೆ ಧರ್ಮಗಳಲ್ಲೂ ಈ ರೀತಿ ದುಡ್ಡು ವಸೂಲಿ ಆಗತ್ತೆ ಅದರ ಆದಾಯವೂ ಸರ್ಕಾರದ ಬೊಕ್ಕಸಕ್ಕೆ ಯಾಕೆ ಬರಬಾರ್ದು ವೈ ಇದೇ ರೀತಿ ಯಾಕೆ ಫಿಕ್ಸ್ ಆಗಬಾರ್ದು ಅದು ಸೆಕ್ಯುಲರ್ ಅಂದ ಮೇಲೆ ನೀವು ಎಲ್ಲರೂ ಸಮಾನರು ಅಂದ ಮೇಲೆ ಯಾಕೆ ಸಮಾನವಾಗಿ ಅದನ್ನು ನೋಡಬಾರ್ದು ನೀವುಗಳು ಆದಾಯ ಯಾಕೆ ತಗೋಬಾರ್ದು ನೀವು ವಸೂಲಿ ಆಗೋ ವಿವಿಯಲ್ಲ ಸಂಸ್ಥೆಗಳು ಕೆಲವು ಬೇರೆ ಬೇರೆ ಧರ್ಮಗಳಲ್ಲಿ ಬರೀ ದೇವಸ್ಥಾನ ಒಂದೇ ಅಲ್ವಲ್ಲ ಅದ ನಂಬರ್ ಟು ಒಂದು ಕೋಟಿ ಆದಾಯ ಹತ್ತು ಪರ್ಸೆಂಟ್ ಪರ್ಸೆಂಟೇಜ್ ಗಿರಾಕಿನ ಇದ್ರಲ್ಲೂ ದೇವ್ರತ್ರ ಫೈವ್ ಟು ಟೆನ್ ನಾವು ಇಲ್ಲಿವರೆಗೂ ಫಾರ್ಟಿ ಪರ್ಸೆಂಟ್

ಹಾಗೆ ಅಲ್ಲೂ ಕುಡಿ ಆ ಮಕ್ಕಳಿಗೂ ಕುಡಿ ತಪ್ಪಲ್ಲ ಬಟ್ ಯು ಕೆನಾಟ್ ಸೇ ಓನ್ಲಿ ಒನ್ ಪಾರ್ಟ್ ಆಫ್ ದ ಸೊಸೈಟಿ ಶಾಲ್ ಪೇ ದನ್ ಕರೆಕ್ಟ್ ಅಂಡ್ ರಾಂಗ್ ಸೀಮಿತ ಸೆಲೆಕ್ಟಿವ್ ಇನ್ ಟೇಕಿಂಗ್ ಮನಿ ಯಾಕಿರಬೇಕು ಸೆಲೆಕ್ಟಿವ್ ಆಗಿ ಆ ಅಧಿಕಾರ ನಿಮಗೆ ಕೊಟ್ಟವ್ರು ಯಾರು ಈ ಸೆಲೆಕ್ಟಿವ್ ಆಗಕ್ಕೆ ದಿಸ್ ಶುಡ್ ಬಿ ಚಾಲೆಂಜ್ ನನ್ನ ಪ್ರಕಾರದಲ್ಲಿ ಇದನ್ನು ಎಲ್ಲರೂ ಎಲ್ಲ ಚಾಲೆಂಜ್ ಮಾಡೋದು ಈ ಆಕ್ಟೇ ಚಾಲೆಂಜ್ ಆಗಬೇಕು ನನ್ನ ಪ್ರಕಾರ ಈ ಆಕ್ಟೇ ರಾಂಗ್ ಇದು ಇದೇ ಚಾಲೆಂಜ್ ಆಗಬೇಕು ಅದರಲ್ಲಿ ಈಗ ಪರ್ಸೆಂಟೇಜ್ ವ್ಯವಹಾರ ಕೇಳಿದ ಮೇಲೆ ಚಾಲೆಂಜ್ ಮಾಡಲೇಬೇಕು ಪ್ರಶ್ನೆ ಮಾಡಬೇಕು ಅರ್ಚಕರು ಸಿಬ್ಬಂದಿ ಮೃತಪಟ್ಟರೆ ಐದು ಲಕ್ಷ ರೂಪಾಯಿ ಪರಿಹಾರ ಅಂತೆ ಅದೇ ಅಂದರೆ ಆನ್ ಡ್ಯೂಟಿ ಇದ್ದಾಗ ಹಿಂದೆ ಮೂವತ್ತೈದು ಸಾವಿರ ಕೊಡ್ತಾ ಇದ್ರು ಈಗ ಐದು ಲಕ್ಷಕ್ಕೆ ಆಯಿತು ಒಳ್ಳೇದು ಕೊಡಲಿ ನೆಕ್ಸ್ಟ್ ಮೂರನೇದು ಅಲ್ವಾ ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕ ಅಂತೆ ಒಂದೇ ವರ್ಷಕ್ಕೆ ಪೊಲೀಸರ ವರ್ಗಾವಣೆಗೆ ಸರ್ಕಾರದ ಬ್ರೇಕ್ ಅಂತ ನಿಮ್ಮ ಜನ್ಮ ಬಂದರೂ ಜಾರಿಗೆ ಬರಲ್ಲ ಯಾಕೆ ಸರ್ ಪೊಲೀಸರ ವರ್ಗಾವಣೆ ಅವಧಿ ಒಂದು ವರ್ಷದಿಂದ ಎರಡು ವರ್ಷಕ್ಕೆ ಹೆಚ್ಚಳ ನೀವು ತಿಪ್ಪರ್ ಲಾಗ ಹೊಡೆದ್ರು ಆಗಲ್ಲ ರಿನ್ಯೂವಲ್ ಸಿಸ್ಟಮ್ ಅಷ್ಟೇ ಒಂದೇ ವರ್ಷಕ್ಕೆ ವರ್ಗಾವಣೆ ಆದ್ರೆ ಕೇಸ್ಗಳಿಗೆ ತೊಡಕು ಹೂ ಕೇರ್ಸ್ ಕೇಸ್ಗಳಿಗೆ ತೊಡಕಾಗತ್ತೋ ಪಡಕಾಗತ್ತೋ ಮಡಕಾಗತ್ತೋ ಯಾವನ್ ಕೇರ್ ಮಾಡ್ತಾನ್ರಿ ಈ ಕಾಲದಲ್ಲಿ ಅದೇ ಇಂಪಾರ್ಟೆಂಟ್ ಅಲ್ವಾ ಕಾಲದಲ್ಲಿ ಕಾಸ್ ಬರ್ತಿದ್ಯಾ ಬರ್ತಿಲ್ವಾ ಹೇಳ ನನ್ನ ಕಡೆ ನಿಧಾನ ಇಲ್ವಾ ಹೇಳು ಕೇಸ್ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಲಿ ಯಾವನ್ ಕೇರ್ ಮಾಡ್ತಾನೆ ಕೇಸ್ನೆಲ್ಲ ಇವತ್ತು ಹೂ ಕೇರ್ಸ್ಟ್ ಇಲ್ಲ ಇಂಟ್ರೆಸ್ಟ್ ಒಂದು ವೇಳೆ ಎರಡು ವರ್ಷಕ್ಕೆ ಹೆಚ್ಚಳ ಮಾಡುವಂತ ಘನದ ಸರ್ಕಾರ ಘನಧಾರಿ ಸರ್ಕಾರಕ್ಕೆ ಇದ್ದರೆ ಆಸಕ್ತಿ ಆದೇಶ ಮಾಡ್ತೀರಲ್ಲ ಫಾರ್ ಎ ಪೀರಿಯಡ್ ಆಫ್ ಟೂ ಇಯರ್ಸ್ ಅಂತ ಎಕ್ಸೆಪ್ಟ್ ಫಾರ್ ಎಕ್ಸೆಪ್ಷನಲ್ ರೀಸನ್ಸ್ ಅಲ್ಲಿ ಏನೋ ಮಾಡಬಾರ್ದನ್ನ ಅಧಿಕಾರಿ ಮಾಡಿದ್ರು ಹಂಗಾಗಿ ಅವ್ರನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು ತೆಗಿಬೇಕು ಅಂತನೋ ಏನೋ ಆಗಿದ್ದನ್ನು ಬಿಟ್ಟರೆ ಉಳಿದಿದ್ದಕ್ಕೆ ಶಾಲ್ ಬಿ ಟೂ ಇಯರ್ಸ್ ಟರ್ಮ್ ಅಂತ ಫಿಕ್ಸ್ ಮಾಡಿ ನೋಡ್ತೀನಿ ನೋಡೋಣ ಫಿಕ್ಸ್ ಮಾಡಿ ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಐ ಆಮ್ ಸಾರಿ ಈ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರದಲ್ಲೂ ಆಗೋಗಿದೆ ಅಂತ ಅನ್ಸತ್ತ ಇದು ಒನ್ ಇಯರ್ಗೆ ಆನ್ಯುಯಲ್ ರಿನ್ಯೂಯಲ್ ಫೀ ಇದೆ ಈಗ ರಿನ್ಯೂಯಲ್ ಫೀ ರಿನ್ಯೂಯಲ್ ಫೀ ಇನ್ನೊಂದು ವರ್ಷಕ್ಕೆ ಕೊಳ್ಕೋಬೇಕು ಅಂದರೆ ಸ್ವಲ್ಪ ರಿಬೇಟ್ ಗಿಬೇಟ್ ಸಿಕ್ಕಬೋದೇನೋ ಆ ಪರಿಸ್ಥಿತಿ ತಲುಪಿದ್ದೀವಿ ಇಟ್ ಇಸ್ ಬಿಕಮ್ ಅದು ಈಗಂತೂ ಕೆಲವರು ಹೇಳುತ್ತಿದ್ದಾರೆ ತಡ್ಕೊಳಕ್ಕಾಗ್ತಾ ಇಲ್ಲ ಬಿಕಾಸ್ ಬೇರೆ ಬೇರೆ ಮೂಲಗಳು ಬೇಸಿಗೆ ಅಲ್ವಾ ಬೋರ್ವೆಲ್ಗಳೆಲ್ಲ ಬತ್ತೋಗಿದೆ ಬೇಸಿಗೆ ಅಲ್ಲ ಹಾಗಾಗಿ ಈ ರಾಜ್ಯದ ಆರ್ಥಿಕ ಸ್ಥಿತಿಯೂ ಸ್ವಲ್ಪ ಬೇಸಿಗೆ ಕಾಲ ಇದೆ ಸಣ್ಣ ಪುಟ್ಟ ಒಣಗಿದೆ ಭೂಮಿ ಅಲ್ಲಿ ಇಲ್ಲಿ ಎಲ್ಲ ಹಾಗಾಗಿ సౌర అడి ఏళ్ళు నూరు అడిగి బోర్గా హాకీర్ ఎత్ హెం ఎత్తున్నారు నీరు సార్ కడ డిపార్ట్మెంట్ అంతా దాహ తీర్సె ఇట్స్ నాట్ ఈజీ హ్ డెస్ట్రయిడ్ ది ట్రాన్స్ఫర్ సమ్ ఆఫ్ పొలీస్ డిపార్ట్మెంట్ అండ్ సమ్ ఆఫ్ ది ఇంపార్టెంట్ మేజర్ డిపార్టెంట్స్ అహసీల్దార్సు సబ్ రిజిస్ట్రార్సు మోటర్ వెహికల్ డిపార్ట్మెంటే ఎక్సైజ్ అవ్ కంప్లీట్లీస్ట్రైడ్ ఇట్ అండ్ సోల్ట్ అడ్జస్ట్ సోల్ట్ ಅಷ್ಟೇ ಹಾಗಾಗಿ ಈ ತಿದ್ದುಪಡಿಗಳಿಗೆ ನನಗೆ ಭಾಳ ಘನಂದಾರಿ ಮೌಲ್ಯ ಏನು ಕಾಣಿಸ್ತಿಲ್ಲ ಪೇಪರ್ ಖಾತೆ ಆಧಾರದಲ್ಲಿ ನಿವೇಶನ ನೋಂದಣಿ ಇಲ್ಲ ನೋಂದಣಿ ಕರ್ನಾಟಕ ತಿದ್ದುಪಡಿ ನಿವೇಶನ ನೋಂದಣಿಗೆ ಈ ಖಾತಾ ಕಡ್ಡಾಯ ನಗರಸಭೆಗಳಲ್ಲಿ ಈ ಖಾತಾ ಇದ್ದರೆ ಮಾತ್ರ ನೋಂದಣಿ ಬಿ ಡಿ ಎ ಖಾತೆ ಎ ಖಾತಾ ಇದ್ದರೆ ಮಾತ್ರ ನೋಂದಣಿ ಇದೊಂದು ಹೊಸ ತಂದಿದ್ದಾರೆ ಭಾಳ ಜನಕ್ಕೆ ಇದು ಅರಿವಿಲ್ಲದಂಗೆ ಇದ್ದಂಗೆ ಇದೆ ನಾನು ಅದನ್ನು ಹೇಳ್ತೀನಿ ಇಟ್ಸ್ ಆ್ಯಕ್ಚುಲಿ ನಾಟ್ ಅ ಬ್ಯಾಡ್ ಐಡಿಯಾ ನನ್ನ ಪ್ರಕಾರ ಇದು ಯಾ ಬಿಕಾಸ್ ಡಿಜಿಟಲೈಸ್ ಆಗ್ತಾ ಇದೆ ಪ್ರಾಪರ್ಟಿ ಇದೆಲ್ಲ ಗುಡ್ ಅದ ಆಕ್ಚುಲಿ ಯು ಕೆನಾಟ್ ಸೇ ಇಟ್ ಇಸ್ ರಾಂಗ್ ಇಟ್ಸ್ ವೆರಿ ಪ್ರೋಗ್ರೆಸಿವ್ಲಿ ಮುಂದಕ್ಕೆ ಹೋಗೋಣ ಹಾಗೆ ಹೋಗ್ಬೇಕು ನೀವು ಭಾಳ ಜನಕ್ಕೆ ಅರಿವಿಲ್ಲ ನಿಮ್ಮ ಹಳೆ ಖಾತಾಗಳು ಇದ್ದರೂ ಈ ಖಾತಾ ನೀವು ಮಾಡಿಸ್ಕೋಬೇಕಾಗಿದೆ ನೀವೇನೂ ಅಪ್ಪಿ ತಪ್ಪಿ ಇದ್ದಕ್ಕಿಂತ ಇನ್ನೊಂದು ಆರು ತಿಂಗಳು ಒಂದು ವರ್ಷನ ಬಿಟ್ಕೊಳೋದ್ರೆ ಮಾರಕ್ಕೆ ಹೋದ್ರೆ ನಿಮಗೆ ಮಾರಕ್ಕಾಗಲ್ಲ ಯು ಹ್ಯಾವ್ ಟು ವೈಟ್ ಆವಾಗ ನಲವತ್ತೈದು ದಿನ ಕಾಯಿ ಮೂವತ್ತೈದು ದಿನ ಕಾಯಿ ಮೂವತ್ತು ದಿನ ಕಾಯಿ ಅಂತ ಸಾಯಿಸ್ಬಿಡ್ತಾರೆ ನಿಮ್ಮನ್ನು ಹಾಗಾಗಿ ಇದ್ದರೂ ಈ ಖಾತ ಮಾಡಿಸ್ಕೊಳ್ಳಿ ಈಗ ಮಾಡಿಸಿ ಡಿಜಿಟಲೈಸಲ್ಲಿ ಬಂದ್ಬಿಡ್ಬೇಕು ಅದನ್ನ ಇದ್ರ ನಿಮ್ಗೆ ನಾಳೆ ಏನಾದ್ರು ಅರ್ಜೆಂಟ್ ಆಯ್ತು ಅಂದ್ರೆ ಹೆಲ್ಪ್ ಆರು ಆಗುತ್ತೆ ಇಲ್ಲಾಂದ್ರೆ ಅಲ್ಲ ಸಮಸ್ಯೆ ಇಲ್ಲ ಆಗ ಅಪ್ಲೈ ಮಾಡಬಹುದು ನೀವು ಬಟ್ ಕಾಯ್ಬೇಕು ನೀವು ಅದನ್ನ ಮಾಡಿಸ್ಕೋಬೇಕು